ನಮ್ಮ ಸತ್ಯ ಗೊತ್ತಿರಲಿ, ಇದುವರೆಗೂ ಯಾವ ಟಿ ವಿಲೂ ಯಾವ ಟಿ ವಿಲಿ ಬಂದಿದ್ದಂಗೆ ನಂಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ವಿಷ್ಣು ಸರ್ ಒಬ್ಬರು ಕುಸ್ತಿಪಟ್ಟು, ಅಂದರೆ ಹೊರಗಡೆ ಪಬ್ಲಿಕಲ್ಲಿ ಬಂದು ಕುಸ್ತಿ ಮಾಡಿರಲಿಲ್ಲ, ಅವರು ಬಂದು ಗರಡಿ ಒಳಗಡೆ ಎಕ್ಸಸೈಸ್ ಮಾಡ್ತಾಯಿದ್ರು. ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಾನು ಬಾಲ್ಯದಲ್ಲಿ ಕೃಷ್ಣ ಬೇಕರಿ ಅಂತ ಮೈಸೂರು ತುಂಬ ಫೇಮಸ್, ಕೃಷ್ಣ ಬೇಕರಿ ಅಂದರೆ ತುಂಬ ಇಡೀ ಮೈಸೂರಿಗೆ ತುಂಬ ಫೇಮಸ್ಸು. ಮೈಸೂರಿಗೆ ಮೊದಲನೇ ಬೇಕರಿ ಅಂದರೆ ಅದನ್ನು ತಪ್ಪಾಯ್ಕಿಲ್ಲ. ಅಂಥ ಬೇಕರಿಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ತುಂಬ ಸಣ್ಣ ವಯಸ್ಸಲ್ಲಿ. ಅಲ್ಲಿಗೆ ಸಂಕ್ರಮ್ ಸಿಂಗ್ ಅಂತಂದರೆ ನಿಮಗೆ ಗೊತ್ತಿದೆಯಲ್ಲ, ಗೊತ್ತಿಲ್ಲ, ಅದು ಎಸ್ ಪಿ ರಾಜನ್ ಸಿಂಗ್ ಬಾಬುರ್ ತಮ್ಮ. ಅವರಲ್ಲಿ ಅವರು ನಮ್ಮ ಕೃಷ್ಣ ಬೇಕರಿ ಯಜಮಾನರು ತುಂಬ ಕ್ಲೋಸ್ ಫ್ರೆಂಡ್ ಅವರು, ತುಂಬ ಅಂದರೆ ತುಂಬಾ ಕ್ಲೋಸ್ ಫ್ರೆಂಡು. ಅವರು ಒಂದು ದಿನ ಬಿಟ್ಟು ದಿನ ಒಂದು ವಾರದಲ್ಲಿ 2 ದಿವಸ ಆ ಥರ ಬರ್ತಾಯಿದ್ರು. ತುಂಬ ಚೆನ್ನಾಗಿ ಬರೋರು, ತುಂಬ ಚೆನ್ನಾಗಿ ಬರೋರು. ಒಂದು ಒಳ್ಳೆ ಗ್ಲಾಸ್ ಹಾಕಿ ತಕ್ಕ ಸಕ್ಕದ ಹ್ಯಾಂಡ್ ಸಿನಿಮಾ ಕುಟುಂಬದಲ್ವ, ಅಲ್ಲೇ ಕುಟುಂಬದವರಲ್ವ, ನನಗೆ ಆಮೇಲೆ ಗೊತ್ತಾಗಿದ್ದು ಸಿನಿಮಾ ಕುಟುಂಬದವ್ರು ಇವರು ಅಂತ. ತುಂಬ ಹ್ಯಾಂಡ್ಸಮ್ಮಾಗಿ ಬರೋರು. ನನಗೆ ಅವ್ರು ಬಂದಾಗಲೆಲ್ಲ ಸಣ್ಣ ಹುಡುಗ ನಾನು, ಅವ್ರು ಬಂದಾಗಲೆಲ್ಲ ಅವ್ರು ನೋಡಬೇಕನ್ನೋದು ಒಂದು ಆಸೆ ಆಗೋದು. ನಾನು ಏನೋ ನಂಗೆ ಗೊತ್ತಿಲ್ಲ, ನಮ್ದು ಇತ್ತರ ನಮ್ಮದು ನೆಕ್ಸ್ಟ್ ಸಿನಿಮಾದ ಅನ್ನ ತಿನ್ನಬೇಕು ಅನ್ನೋದು ನಮ್ಮ ಋಣ ಇತ್ತಲ್ಲ, ಆ ಒಂದು ಇದೇನೋ ಗೊತ್ತಿಲ್ಲ ನನಗೆ. ಅವ್ರು ನೋಡಬೇಕನ್ನೋದು ನಂಗೆ ಒಂದು ತುಂಬ ಆಸೆ ಆಗುತ್ತೆ. ತುಂಬ ಹ್ಯಾಂಡ್ಸಮ್ ಆಗಿದ್ದರು ಅವರು. ಹೆಚ್ಚು ಕಮ್ಮಿ ವಿಷ್ಣು ಸರ್ನ ಅವ್ರನ್ನ ಇಬ್ಬರು ಪಕ್ಕದಲ್ಲಿ ನಿಲ್ಲಿಸ್ಬಿಟ್ರೆ ಒಂದು ಅಣ್ಣ ತಂದಿರ್ತಾರೆ ಅನ್ನೋ ರೇಂಜಲ್ಲಿ ಇದ್ದರು ಅವರು. ಅವ್ರು ನೋಡೋಕ್ಕೆ ಅಷ್ಟು ಅಂದವಾಗಿರೋರು, ಅವರು ತುಂಬ ಅಂದವಾಗಿರೋರು. ಅವ್ರ ಜೊತೆಯಲ್ಲಿ ಆ ಗ್ಯಾಪಲ್ಲಿ ಒಂದು ದಿವಸ ಅವ್ರ ಸಿಸ್ಟ್ರು ಬಂದರು. ಇವತ್ತು ನೀವು ಈ ಮುನ್ನಿ ಅಂತ ಅವ್ರ ಹೆಸರು, ಮುನ್ನಿ ಅಂತಂದರೆ ನಮ್ಮ ಜಗಣ್ಣವ್ರ ಮಿಸ್ಸಸ್ ವಿಜಯಲಕ್ಷ್ಮಿ ಸಿಂಗ್ ಅವ್ರನ್ನ ಮುನ್ನಿ, ನಾವೆಲ್ಲ ಮುನ್ನಿ ಯಾಕಂತ ಕರಿತೀವಿ. ಅವರು ಬಂದರು ಒಂದು ದಿವಸ. ಅವರು ಒಂದು ಒಳ್ಳೆ ಗ್ಲಾಸ್ ಹಾಕೊಂಡು ತುಂಬ ಸ್ಮಾರ್ಟಾಗಿ ಬಂದರು. ನಾನು ಏನು ಇವರು ಒಬ್ಬೊಬ್ಬರು ಒಂದು ದಿವಸ ಒಂದೊಂಥರ ಬರ್ತಾರಲ್ಲ ಅಂತ ನನಗೊಂದು ಕುತೂಹಲದಿಂದ ನಮ್ಮ ಯಜಮಾನ್ರು ಕೇಳಿದೆ. ನಾವು ಅವ್ರಿಗೆ ಅಪ್ಪ ಅಂತ ಕರೀತಾ ಇದ್ದೆ. ಅಪ್ಪ ಇವರು ಯಾರಪ್ಪ ಇವರು ಅಂತ ಕೇಳಿದೆ. ಏಯ್, ಅವ್ರ ಮನೆ ಕುಟುಂಬದವ್ರಲ್ಲ ಸಿನಿಮಾದವ್ರಕೊಂಡು ಅವರು, ಅವ್ರ ಅಣ್ಣ ಬಂದು ಎಸ್ ಪಿ ರಾಜೇಂದ್ರ ಸಿಂಗ್ ಬಾಬು ಅಂತ ದೊಡ್ಡ ಡೈರೆಕ್ಟ್ರು, ಅವ್ರ ತಂದೆ ಬಂದು ದೊಡ್ಡ ಪ್ರೊಡ್ಯೂಸರು ಶಂಕರ್ ಸಿಂಗ್ ಅಂದ್ಬಿಟ್ಟಿದ್ದಾನೆ, ಭಾಳ ದೊಡ್ಡ ಸಂಸ್ಥೆ ಇರೋರು ಅಂತ ಅಂದರು. ನಾನು ಹೌದಾ, ನನಗೆ ಸ್ವಲ್ಪ ಸಿನಿಮಾ ಬಗ್ಗೆ ಒಂಚೂರು ಸೆಳೆತ ಶುರು ಆಯಿತು, ಇದೆಲ್ಲ ನೋಡ್ತಾ ಇದ್ದೀನಲ್ಲ, ಅದು ಹಂಗೆ ಉಳ್ಕೊಬಿಡ್ತು. ಅವ್ರು ಬಂದು ಹೋಗೋರು ನಾವು ಸುಮ್ಮನೆ ಹಂಗೆ ಇದ್ಬಿಡ್ದು. ಒಂದಿನ ಏನಾಯಿತು, ಈ ಗೋಕಾಕುರ್ದಿ ಆ ಟೈಮಲ್ಲಿ ಅಪ್ಪಾಜಿಯವರು ಮೈಸೂರಿಗೆಲ್ಲ ಈ ಇದಕ್ಕೆಲ್ಲ ಬಂದರು, ಇದೆಲ್ಲ ಸ್ಟ್ರೈಕ್ ಆಯಿತು ನೋಡಿ, ಗೋಕಾಕ್ ಚಳುವಳಿ ಅದು ಗೋಕಾಕುರ್ದಿ ಅಂತಾರೆ. ಏನು ಹೇಳಕ್ಕೆ ನಂಗೆ ಹೇಳಕ್ಕೆ ಬರಲ್ಲ. ಅದು ಆ ಸ್ಟ್ರೈಕಿಗೆ ಬಂದಾಗ ಅವರು ಅಪ್ಪಾಜಿಯವ್ರಿಗೂ ಅವರು ಕೃಷ್ಣ ಬೇಕರಿ ಅವರು ತುಂಬಾ ಹತ್ರದವರು, ಅಷ್ಟು ದೊಡ್ಡ ಫೇಮಸ್ ಬೇಕರಿ ಅದು, ತುಂಬ ಫೇಮಸ್ ಬೇಕರಿ ಕೃಷ್ಣ ಬೇಕರಿ ಅಂತಂದರೆ, ಭಾಳ ದೊಡ್ಡ ಬೇಕರಿ ಅದು. ಸುಮಾರು ಲೆಕ್ಕ ಮಾಡಿ ಕೆಲಸದವರು ಹೆಚ್ಚು ಕಮ್ಮಿ 60-70 ಜನ ಇರೋರು. ಒಂದು ಬೇಕರಿಯಲ್ಲಿ ನಿಮಗೆ ಸಾಮಾನ್ಯವಾಗಿ ಒಂದು 5-6 ಜನ ಇರ್ತಾರೆ, 60-70 ಜನ ಕೆಲಸಗಾರಿದ್ರು ಅಂತಂದರೆ ಅದು ಎಂಥ ಬೇಕರಿ ಅಂತ ಒಂದು ಇಮೇಜ್ ಮಾಡ್ಕೊಳ್ಳಿ. ಇವಾಗಲೂ ಇದೆ, ಬಟ್ ಅವ್ರದ್ದಿಲ್ಲ, ಅವ್ರ ಕಂಟ್ರೋಲ್ ಇಲ್ಲ, ಬೇರೆಯವ್ರ ಕಂಟ್ರೋಲ್ ಹೋಗಿದೆ ಅದು. ಬಟ್ ಅದಿಲ್ಲ ಈಗ, ಪಾಪ ಆ ಕೃಷ್ಣ ಬೇಕರಿ ಇಲ್ಲ ಈಗ. ಅಂಥ ಒಂದು ಬೇಕರಿಗೆ ಒಂದು ದಿವಸ ಅಪ್ಪಾಜಿ ರೆಂಟ್ ಕೊಡ್ತಾರೆ, ರಾಜ್ಕುಮಾರ್ ರೆಂಟ್ ಕೊಡ್ತಾರೆ. ಅದೇ ಈ ಇದನ್ನು ಅವ್ರಿಗೆ ಇಲ್ಲಿ ಮೈಸೂರು ಸದಾನಂದ್ ಇದ್ದಾರೆ, ಅವರು ತುಂಬ ಕ್ಲೋಸ್ ಅವರು ಆ್ಯಕ್ಚುಲಿ. ಸದಾನಂದ್ ಅಂತ ಇದ್ದಾರೆ, ಇವಲ್ಲಿದ್ದಾರೆ. ಅವ್ರ ಮನೆಯವರಿಗೆ ಅವರು ತುಂಬ ಹತ್ರದವರು, ಅಪ್ಪಾಜಿಯವರು ತುಂಬ ಹತ್ರದವರು. ಅವ್ರ ಜೊತೆಯಲ್ಲೇನೋ ಏನೋ ನನಗೆ ಐಡಿಯಾ ಇಲ್ಲ, ಕೃಷ್ಣ ಬೇಕರಿಗೆ ಬರ್ತಾರೆ. ಕೃಷ್ಣ ಬೇಕರಿಗೆ ಬಂದಾಗ ಅವ್ರಿಗೆ ಒಂದು ಕೊಬ್ಬರಿ ಮಿಠಾಯಿ ಮಾಡಿ ಕೊಡ್ತಾರೆ ಇವರು, ನಮ್ಮ ಕೃಷ್ಣ ಬೇಕರಿ ಸಾವುಕಾರರು. ಆ ಕೊಬ್ಬರಿ ಮಿಠಾಯಿನ ಅವರು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನಾವು ಈ ಸಂಗ್ರಾಮ್ ಸಿಂಗ್ ಅವ್ರನ್ನ ಆಮೇಲೆ ಮುನ್ನಿಯವ್ರನ್ನ ನೋಡಿದ್ದೇ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡ್ಕೊಳಕ್ಕಾಯ್ತಿರಲ್ಲ. ಇನ್ನು ದೊಡ್ಡವ್ರು ಇವರೇ ಬಂದ್ಬಿಟ್ರಲ್ಲ, ಇದ್ದಿದ್ದು ನನಗೆ ಸೆಳೆತ ಜಾಸ್ತಿ ಆಗ್ಬಿಡ್ತು. ಅಪ್ಪಾಜಿಯವ್ರು ನೋಡಿದ್ಮೇಲೆ ಅಲ್ಲಿ ಹೋಗಿ ಕಾಲು ನಮಸ್ಕಾರ ಮಾಡಿದೆ, ಇದೆಲ್ಲ ಆಯಿತು, ತುಂಬಾ ನನಗೆ ಇದಾಯಿತು, ಹೆಂಗಾರ ಮಾಡಿ ಸಿನಿಮಾಗೆ ಸೇರಿಕೊಡ್ಬೇಕಲ್ಲ ಅನ್ನೋದು ಒಂದು ಮನಸ್ಸಲ್ಲಿ ಇತ್ತು ಅಷ್ಟೇ. ನಾನು ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ನಮಗೆ. ಏನು ನಮ್ಮ ಏರಿಯಾದಲ್ಲಿ ನಾವು ಗರಡಿ ಪೂಜೆ ಅಂತ ಕರಿತೀವಿ. ಗರಡಿ ಪೂಜೆ ಅಂದರೆ ಗರಡಿಲಿ ವರ್ಷಕ್ಕೊಂದು ಸಲ ಈ ಗರಡಿಲಿ ಸಾಧನೆ ಮಾಡೋರಿಗೆಲ್ಲ ಒಂದು ಅಂಬಾ ಪೂಜೆ ಅಂತ ಮಾಡ್ತಾರೆ, ಅಂಬಾ ಪೂಜೆ ಅಂತ ಮಾಡ್ತಾರೆ. ಆ ಅಂಬಾ ಪೂಜೆಗೆ ವಿಷ್ಣುವರ್ಧನ್ ಅವರು ಗೆಸ್ಟಾಗಿ ಬರ್ತಾರೆ. ಸಾಮಾನ್ಯವಾಗಿ ಅವರು ಎಲ್ಲೂ ಫಂಕ್ಷನ್ಗೆ ಹೋಗಲ್ಲ, ಆ ಫಂಕ್ಷನ್ಗೆ ಅವ್ರು ಬರ್ತಾರೆ.
ಹೆಂಗೆ ಬರ್ತಾರೆ ಅಂತಂದರೆ, ಏನಕ್ಕೆ ಅವ್ರು ಬರ್ತಾರೆ ಅಲ್ಲಿಗೆ ಬರ್ತಾರೆ ಅಂತಂದರೆ, ಅವ್ರಿಗೆ ಈ ನಮ್ಮ ಏರಿಯಾ ಆಗಲಿ ಗರಡಿ ಆಗಲಿ ಅದು ಯಾವ್ಯಾವ ಥರ ಲಿಂಕು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಈ ಎಂ ಪಿ ಶಂಕರ್ ಅವರು ಬಂದು ನಮ್ಮ ಗರಡಿಯಲ್ಲಿ ಅವರು ಸಾಧನೆ ಮಾಡ್ತಿದ್ರು ಒಂದು ಕಾಲದಲ್ಲಿ. ಅವರು ಬಂದು ಕುಸ್ತಿಪಟ್ಟವರು. ನಿಮ್ಗೊಂದು ಸತ್ಯ ಗೊತ್ತಿರಲಿ, ಇದುವರೆಗೂ ಯಾವ ಟಿ ವಿಲೂ ಯಾವ ಟಿ ವಿಲಿ ಬಂದಿದ್ದಂಗೆ ನಿಮ್ಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ವಿಷ್ಣು ಸರ್ ಒಬ್ಬರು ಕುಸ್ತಿಪಟ್ಟು, ವಿಷ್ಣು ಸರ್ ಒಬ್ಬರು ಕುಸ್ತಿಪಟ್ಟು ಅಂದರೆ ಹೊರಗಡೆ ಪಬ್ಲಿಕಲ್ಲಿ ಬಂದು ಕುಸ್ತಿ ಮಾಡಿರಲಿಲ್ಲ, ಅವರು ಬಂದು ಗರಡಿ ಒಳಗಡೆ ಎಕ್ಸಸೈಸ್ ಮಾಡ್ತಾಯಿದ್ರು. ಸಿನಿಮಾಗೆ ಹೋಗೋಕ್ಕೆ ಮುಂಚೆ ಸಣ್ಣ ವಯಸ್ಸಲ್ಲಿ. ಇದು ನಮ್ಮ ಅಪ್ಪವ್ರು ನಮ್ಗೆ ಹೇಳಿದ್ದಾರೆ. ಇಲ್ಲಿ ನಿಮ್ಗೆ ಇನ್ನೊಂದು ವಿಶೇಷವಾದ ವಿಷಯ ಏನಪ್ಪ ಅಂತಂದರೆ, ನಾನು ಕೂತಿರೋ ಜಾಗದ ಏರಿಯಾದಲ್ಲಿ ಒಂದೇ ಏರಿಯಾದಲ್ಲಿ ನಾಲ್ಕು ಗರಡಿ ಇರೋಂಥ ಏರಿಯಾ ಯಾವುದೂ ಇಲ್ಲ. ನಾಲ್ಕು ಗರಡಿ ಇರೋಂಥ ಏರಿಯಾ ಯಾವುದೂ ಇಲ್ಲ ನಮ್ಮ ಏರಿಯಾದಲ್ಲಿದೆ. ಒಂದು ಈಶ್ವರಾಯನ ಗರಡಿ, ಇನ್ನೊಂದು ಭೂತಪ್ಪನ ಗರಡಿ, ಇನ್ನೊಂದು ಬೆಸರಕಣ್ಣವ್ರ ಗರಡಿ, ಈ ಥರ ನಾಲ್ಕು ಗರಡಿ ಇದೆ ಇದೇ ಏರಿಯಾದಲ್ಲಿ. ನಾವೇ ನಾ ಇರೋ ಏರಿಯಾದಲ್ಲಿ ನಾಲ್ಕು ಗರಡಿ ಇದೆ, ಬದಿ ಒಂದನೇ ಕ್ರಾಸಿಂದ ಹತ್ತನೇ ಕ್ರಾಸ್ ರೋಡೆ. ಅಂತ ಈಶ್ವರಾಯನ ಗರಡಿಯಲ್ಲಿ ವಿಷ್ಣು ಸಾರು ಸಾಧನೆ ಮಾಡ್ತಾಯಿದ್ರೆ. ವಿಷ್ಣು ಸಾರ್ ತಂದಿಗೆ ತುಂಬ ಎಲ್ಲಾದರೂ ಎಲ್ಲ ವಿಚಾರದಲ್ಲಿ ನನ್ನ ಮಗ ಒಬ್ಬ ಇದಾಗಿರಬೇಕು ಅನ್ನೋದು ಭಾಳ ಆಸೆ ಇತ್ತು ಅಂದವ್ರಿಗೆ. ಸೊ ಹಂಗಾಗಿ ಅವರಲ್ಲಿ ಸಾಧನೆ ಮಾಡಿದ್ರಂತೆ. ಅವರು ಹುಲಿ ಹೆಜ್ಜೆ ಹಾಕೋದು, ಹುಲಿ ಹೆಜ್ಜೆ ಅಂತಂದರೆ ಏನಂತಂದರೆ ಸುಮಾರು 3-4 ಕಿಲೋಮೀಟ್ರು ಕೈನ ಕೆರಡೆಗೆ ಇದಕ್ಕೆ ಹಾಕ್ಕೊಂಡು ನೆಲಕ್ಕೆ ಹಾಕ್ಕೊಂಡು ಇದರಲ್ಲೇ ನಡ್ಕೊಂಡು ಹೋಗಬೇಕು. ಅದಕ್ಕೆ ಹುಲಿ ಹೆಜ್ಜೆ ಅಂತ ಕರೀತಾರೆ ನಮ್ಮ ಕಡೆ. ಗರಡಿ ಸಂಪ್ರದಾಯದಲ್ಲಿ ಅದು ಕುಲಿ ಹೆಜ್ಜೆ ಅಂತ ಕರೀತಾರೆ. ಅಂಥದ್ದೆಲ್ಲ ಮಾಡಿರೋ ಸಖತ್ತು ಆ ಒಂದು ಅವ್ರಿಗೆ ಇದಿತ್ತು, ಒಂದು ಗರಡಿದ ಸೆಳೆತ ಇತ್ತು ಅವ್ರಿಗೂ. ನಾವು ಗರಡಿಯವ್ರೇನೆ. ಆವಾಗ ಎಂ ಪಿ ಶಂಕರ್ ಅವರು ನಮ್ಮ ಗರಡಿಯಲ್ಲಿ ಸಾಧನೆ ಮಾಡಿರೋದ್ರಿಂದ ಅವ್ರಿಗೆ ಎಂ ಪಿ ಶಂಕರ್ ಅವ್ರಿಗೆ ಒಬ್ಬರು ಹೊಸದಿರ್ತಾರೆ ನಮ್ಮ ಏರಿಯಾದವರು, ಅವ್ರ ಹೆಸರು ಬೋರ್ಲಿಂಗಣ್ಣ ಅಂತ ಅವ್ರ ಶಿಷ್ಯ ಅವರು ಎಂ ಪಿ ಶಂಕರ್ ಅವರು. ಬೋರ್ಲಿಂಗಣ್ಣ ಅಂತಿದ್ರಲ್ಲ, ಅವ್ರ ಶಿಷ್ಯ ಎಂ ಪಿ ಶಂಕರ್ ಅವರು. ಅವರು ಎಂ ಪಿ ಶಂಕರ್ ಅವರು ತುಂಬಾ ಕ್ಲೋಸು. ಈಗ ನಮ್ಮ ಗರಡಿ ಯಾರು ವರ್ಷ ವರ್ಷ ಏನಿಲ್ಲಿ ನಮ್ಮ ಗರಡಿ ವಿಶೇಷ ಏನಪ್ಪ ಅಂದರೆ, ಗರಡಿ ಪೂಜೆ ದಿವಸ ಯಾರಾದರೂ ಗೆಸ್ಟ್ ಕರೆಸೋ ಅಂತ ಒಂದು ಪದ್ಧತಿ. ಅವು ಒಂದೇ ಗುರಿ ಶೂಟಿಂಗ್ ನಡೀತಾರೆ ಬೇಕಾದ್ರೆ ವಿಷ್ಣು ಸರ್ನ ಗೆಸ್ಟ್ ಆಗಿ ಕರೀತಾರೆ. ಅವತ್ತು ಮೋಹನ್ ಕುಮಾರ್ ಆರ್ಕೆಸ್ಟ್ರಾ ಅಂತ ನೀವು ಕೇಳಿರಬೇಕು ಭಾಳ ಹಿಂದೆ. ನಾನು ನಿಮ್ಮೊಂದು 25-30 ವರ್ಷ ಹಿಂದಿಲ್ ಕತೆ ಹೇಳ್ತಾ ಇದ್ದೀನಿ. ಒಂದು 30 ವರ್ಷದ ಹಿಂದೆ ಮೋಹನ್ ಕುಮಾರ್ ಆರ್ಕೆಸ್ಟ್ರಾ ಅಂದರೆ ಮೈಸೂರು ಭಾಳ ತುಂಬ ಫೇಮಸ್ ಅದು. ಆ ಆರ್ಕೆಸ್ಟ್ರಾ ನಡೀತದೆ ಅವತ್ತು. ಆರ್ಕೆಸ್ಟ್ರಾ ಏನು ಹೇಳದೆ, ಆರ್ಕೆಸ್ಟ್ರಾ ಮುಗ್ದೋಗಿರ್ತದೆ, ಒಂದು 11-12 ವರೆಗೆ ಮುಗ್ದೋಗಿರ್ತದೆ. ಅವತ್ತು ಏನಾಗಿರ್ತದೆ, ವಿಷ್ಣು ಸರ್ ಒಂದೇ ಗುರಿ ಶೂಟಿಂಗು ನೈಟ್ ಶೂಟಿಂಗ್ ಆಗಿರ್ತದೆ. ಅವತ್ತು ಗೆಸ್ಟೇ ಬರಬೇಕಾಗಿರ್ತದೆ. ನೈಟ್ ಶೂಟಿಂಗ್ ಆಗಿರೋದ್ರಿಂದ ಅವ್ರು 12 ಗಂಟೆ ರಾತ್ರಿ ಬರ್ತಾರೆ. ಅವತ್ತು ಮಳೆ, ಆ್ಯಕ್ಚುಲಿ ಮಳೆ ಮೈಸೂರು ಮಳೆ. 12 ಗಂಟೆ ರಾತ್ರಿಗೆ ಅವ್ರು ಬರ್ತಾರೆ ವಿಷ್ಣು ಸರ್ ಗರಡಿಗೆ. ನಾನು ನನ್ನ ಅಷ್ಟು ಚಿಕ್ಕ ವಯಸ್ಸಿಗೆ ಅಪ್ಪಾಜಿ ನೋಡಿದೆ, ಸಂಗ್ರಾಮರ್ ಸಿಂಗರ್ ನೋಡಿದೆ, ಮುನ್ನಿಯವ್ರು ನೋಡಿದೆ, ವಿಷ್ಣು ಸರ್ ನೋಡಿದೆ. ಎಷ್ಟು ನಮ್ಮದು ಪುಣ್ಯ ನೋಡಿ, ಗರಡಿ ಪೂಜೆಗೆ ಬಂದರು, ನನಗಿನ್ನೂ ಚೆನ್ನಾಗಿ ಜ್ಞಾಪನ ಇದೆ ಆ ದಾಡಿ. ಒಂದೇ ಗುರಿ ಸಿನಿಮಾ ನೋಡಿ, ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ. ಅದರಲ್ಲಿ ದಾಡಿ ಗಿಡೆಲ್ಲ ತುಂಬ ಇದಾಗಿ ಮಾಡಿ ಟ್ರಿಮ್ ಮಾಡಿ ತುಂಬ ಚೆನ್ನಾಗಿದ್ದಾರೆ. ಆ ಥರ ಅದು ನೋಡಿಬಿಟ್ಟವ್ರಿಗೆ ನಾನು ಅವರು ಒಂದು ನನಗೆ ಚೆನ್ನಾಗಿ ಜ್ಞಾಪನ ಏನಪ್ಪ ಅಂದರೆ ಒಂದು ಚೂಡಿ ಏನು ಹೇಳ್ತಿರೋದು ಇದು ಜುಬ್ಬ ಟೈಪ್ ಆ ಥರ ಹಾಕೊಂಡು ಬಂದಿದ್ದರು. ಫಂಕ್ಷನ್ ಬಂದು 100 ರೂಪಾಯಿ ನೋಟು, ದೊಡ್ಡ ತುಂಬ ಅಗಲ ನೋಟ್ ಅದು, ನೀಲಿ ನೋಟ್ ಅದು. ಅದನ್ನು ಮಂಗಳಾರತಿಗೆ ಹಾಕ್ತಾರೆ. ನಾನು ಅವ್ರ ಪಕ್ಕದಲ್ಲೇ ಇರ್ತೀನಿ. ನಾನು ಪಕ್ಕದಲ್ಲಿದ್ದು ಅಂದರೆ ಜನ ತುಂಬ ಜನ ಅಷ್ಟು ರಾತ್ರಿ ಆದರೂ ಬಂದುಬಿಟ್ರು ಅಂತ ಗೊತ್ತಾದ ತಕ್ಷಣ ಎಲ್ಲಿದ್ದರೂ ಬಿದ್ದರೆ ಗೊತ್ತಿಲ್ಲ, ಜನ ಎಲ್ಲ ತುಂಬ್ಕೊಬಿಟ್ರು ಗರಡಿಲಿ, ಫುಲ್ ತುಂಬ್ಕೊಬಿಟ್ರು ಜನ. ನಾವು ಇದನ್ನೇ ಅವ್ರಿಗೂ ಸುಮ್ಮನೆ ಹೆಂಗೋ ಸಂಧಿಲಿ ಹೋಗ್ಬಿಟ್ಟಿದ್ದು ಕಾಲ ನಮಸ್ಕಾರ ಮಾಡ್ಕೊಂಡು, ಕಾಲ ನಮಸ್ಕಾರ ಮಾಡೋದು ನಮಗೊಂದು ಇದು ಅವಲ್ಲಿಂದ ನಮಗೆ ಅದೊಂದು ಇದು ಇವತ್ತಿದೆ ಬಿಡಿ ಆ ಸಂಪ್ರದಾಯ ನಮಗೆ. ಅದು ನಮಸ್ಕಾರ ಮಾಡ್ಕೊಂಡು ಅವ್ರು ನೋಡಿದ ತಕ್ಷಣ ನನಗೆ ನಾನು ಹೆಂಗಾರ ಮಾಡಿ ಸಿನಿಮಾಗೆ ಹೋಗಿ ಸೇರ್ಕೊಳ್ಳೇಬೇಕಂತ ಮನಸ್ಸು ಡಿಸೈಡ್ ಮಾಡಿಬಿಟ್ಟೆ. ಡಿಸೈಡ್ ಮಾಡಿದೆ. ಆದರೆ ನಾಳೆ ಬೆಳಗ್ಗೆಗೆ ಏನಾಯಿತು, ಇಂಥ ಜಾಗದ ಶೂಟಿಂಗ್ ನಡೀತಿದ್ದು ಗೊತ್ತಾಯ್ತು ನಮಗೆ. ಈ ಟೀಮ್ ಬಂದವ್ರು ಬಂದಿದ್ರಲ್ಲ ವಿಷ್ಣು ಸರ್ ಜೊತೆಯಲ್ಲಿ ಇನ್ನೊಂದಷ್ಟು ಜನ ಯಾರು ಒಂದಷ್ಟು ಟೆಕ್ನಿಷಿಯನ್ಸ್ ಕಲಾವಿದರೆಲ್ಲ ಬಂದಿದ್ದ ಹೆಂಗೋ ತಿಳ್ಕೊಂಡು ನಾನೇನು ಮಾಡಿದೆ, ನಾಳೆ ಬೆಳಗ್ಗೆಗೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಒಂದು ಸುಮಾರು ಒಂದು 10-15 ಜನ
ಸೈಕಲ್ಗಳು ತಗೊಂಡು ಬಾಡಿಗೆಗೆ ಸೈಕಲ್ ತಗೊಂಡು ಅವಾಗ 2 ರೂಪಾಯಿ ಕೊಟ್ಬಿಟ್ರೆ ಇಡೀ ದಿನ ನಾವು ಸೈಕಲ್ ಹೊಡಿಬೋದಿತ್ತು ಬಾಡಿಗೆ 2 ರೂಪಾಯಿ ಕೊಟ್ಬಿಟ್ರೆ. ಆ ಥರ ಸೈಕಲ್ಗಳು ತಗೊಂಡು ಎಲ್ಲ ಸೀದಾ ಒಬ್ಬರಿಂದ ಒಬ್ಬರು ಫಾಲೋ ಮಾಡ್ಕೊಂಡು ಪ್ರೀಮಿಯರ್ ಸ್ಟುಡಿಯೋಗೆ ಹೋದು. ಪ್ರೀಮಿಯರ್ ಸ್ಟುಡಿಯೋಲಿ ದೊಡ್ಡ ಸೆಟ್ ಹಾಕಿದರು, ತುಂಬ ದೊಡ್ಡ ಸೆಟ್ ಹಾಕಿದರು. ಮನೆ ಸೆಟ್ಟು ಅಲ್ಲೇ ಮತ್ತು ಒಡವೆ ಅಂಗಡಿ ಸೆಟ್ಟು ಅಲ್ಲೇ ಫೈಟ್ ನಡೀತಾ ಇತ್ತು. ಅವಾಗ ನಾವೆಲ್ಲ ಹೋದು, ನಮ್ಮನ್ನ ಯಾರು ಒಡೆ ಬಿಡ್ತಾ ಇರಲಿಲ್ಲ. ಅವಾಗ ಹೆಂಗೋ ಏನೋ ಮಾಡಿ ರಿಕ್ವೆಸ್ಟ್ ಮಾಡಿ ಒಡೆಗೆ ಹೋದೆ. ಎಲ್ಲರೂ ಹೋದು ಸೈಕಲ್ಗಳೆಲ್ಲ ಒಂದು ಕಡೆ ನಿಲ್ಲಿಸ್ಬಿಟ್ಟು ಒಡೆಗೆ ಹೋದು. ಹೋದು ಒಂದಷ್ಟು ಜನ ನಮ್ಮ ಹುಡುಗರು ನಮ್ಮ ಜೊತೆಲಿದ್ದವರೆಲ್ಲ ತುಂಬ ಹೊತ್ತಾಗೋಯ್ತು. ಒಂದಷ್ಟು ಜನ ಹುಡುಗರೆಲ್ಲ ನಮ್ಮ ಜೊತೆಲಿ ಇದ್ದವರೆಲ್ಲ ನನಗೆ ಹೆಂಗಂಗೆ ಕಾಣೆ ಆದರೆ ಎಲ್ಲರೂ ನನ್ನ ಕಣ್ಣು ಕಾಣಿಸ್ತಿಲ್ಲ. ಶೂಟಿಂಗ್ ಒಡೆ ಗಂಟೆ ನೋಡಿದ್ರು ಕೆಲವರು ಅದು ಸಟ್ಟಲ್ಲಿ ನಡೀತಾಯಿತ್ತು, ಒಡೆ ನಡೀತಾಯಿತ್ತು. ಕೆಲವ್ರಿಗೆ ವೆಯ್ಟ್ ಮಾಡಿದ್ರು, ಕೆಲವು ವೆಯ್ಟ್ ಮಾಡಲಿಲ್ಲ, ಹೊಂಟೋಗ್ಬಿಟ್ರು. ನಾನು ಮಾತ್ರ ಏನು ಮಾಡಿದೆ, ಸೈಕಲ್ನ ಒಂದು ಉಲ್ಲಂದು ಸಂಧಿಗೆ ಹಾಕ್ಬಿಟ್ಟಿದ್ದು, ಬೀಗ ಹಾಕ್ಬಿಟ್ಟು ನನ್ನ ಬೀಗ ನಾನು ಜಬರ್ ಮಡಿಕೊಂಡು ವೆಯ್ಟ್ ಮಾಡ್ತಾ ನಿಂತ್ಕೊಂಬಿಟ್ಟೆ. ಆವತ್ತು ಏನು ಸನ್ನಿವೇಶ ಅಂತಂದರೆ, ಆವತ್ತು ಶೂಟಿಂಗಲ್ಲಿ ವಿಷ್ಣು ಸಾರು ಗೋಲ್ಡ್ ಅಂಗಡಿಯಲ್ಲಿ ಬಂದಿದ್ದಾನೆ. ವಿಲನ್ಸ್ ಎಲ್ಲ ಒಡೆ ಇರ್ತಾರೆ. ವಿಷ್ಣು ಸಾರು ಗೋಲ್ಡ್ ಅಂಗಡಿಗೆ ಒಂದು ರಿಯಲ್ ಗ್ಲಾಸ್ನ ಒಡ್ಕೊಂಡು ಬರ್ತಾರೆ, ಒಡೆ ಬರ್ತಾರೆ. ಅದು ಒರಿಜಿನಲ್ ಗ್ಲಾಸ್ ಹೊಡಿತಾರೆ ಆ ಸಿನಿಮಾದಲ್ಲಿ ನೋಡಿ, ಒರಿಜಿನಲ್ ಗ್ಲಾಸ್ ಹೊಡಿತಾರೆ. ಆ ಒಡೆದಂಥ ಸಂದರ್ಭದಲ್ಲಿ ಅವ್ರ ಕಣ್ಣಿಗೆ ಒಂದು ಸಣ್ಣ ಗ್ಲಾಸ್ ಪೀಸ್ ರೌಂಡ್ ಆಗ್ಬಿಡ್ತದೆ. ಆವಾಗ ಹಿಂಗೆಲ್ಲ ಇಟ್ಕೊಂಡು ಮಾಸ್ಟರ್ ಬಂದು ವಿಜಯ್ ಮಾಸ್ಟ್ರು ಎಲ್ಲ ಬಂದಿದ್ದೀನಿ ಈಚೆ ಕಡೆಗೆ ಇಟ್ಕೊಂಡು ಅವ್ರನ್ನ ಬರ್ತಾರೆ ಈ ಕಡೆಗೆ. ಬಂದಾಗ ಡಾಕ್ಟ್ರನ್ನ ಕರೆಸ್ತಾರೆ. ಅಷ್ಟರಲ್ಲಿ ಎಂ ಪಿ ಶಂಕರ್ ಅವ್ರು ಬಡಿಜರು. ಡಾಕ್ಟರ್ ಕರೆಸಿದ್ಮೇಲೆ ನಾನು ಅವ್ರ ಕಾಲ ಹತ್ರ ಏನು ಜಾಸ್ತಿ ಜನ ಬಿಡ್ತಾರಲ್ಲ ಒಳಗೆ, ಹೊರಡೆಗೆ ಹೋಗ್ಬೇಕು ಅಂದರೆ ತುಂಬ ಪರಮೇಶ್ ಸ್ಟುಡಿಯೋ ಬಂದು ತುಂಬ ಸ್ಟ್ರಿಟ್ಟು, ಯಾರು ಹೊಡೆ ಬಿಡ್ತಾರಿಲ್ಲ. ನಾವು ಹೆಂಗೋ ಏನೋ ಮಾಡ್ಕೊಂಡು ಹೊಡೆ ಹೊಂಟಾಗಿದ್ದು ನಾನು ಅಲ್ಲಿ ಇದ್ನಲ್ಲ. ಸರಿ, ಅವ್ರ ಕಾಲು ಹಿಡ್ಕೊಂಡು ನನ್ನ ಹಿಂಗೆ ಒದ್ದಾಡ್ತಾಯಿದ್ರು, ಕಾಲು ಹಿಡ್ಕೊಂಡು ಮುಂದೆ ಕೂತಿದ್ದೆ. ಆಗ ಪಿಸರು ತೆಗೆದಾದ್ಮೇಲೆ ಅವರು ಒಂದು 10 ನಿಮಿಷ ಆದಮೇಲೆ ವೆಟ್ಲಾತ್ ಹಾಕಿದರು, ಐಸ್ ಬಟ್ಟೆ ಹಾಕಿದರು. ಅದು ತೆಗೆದಾದ್ಮೇಲೆ ನಿಧಾನ ಅಂದ್ರೆ ಕಂಡುಬಿಟ್ರು. ಕಂಡುಬಿಟ್ಟ ತಕ್ಷಣ ಒಂದು ಎರಡು ನಿಮಿಷ ನೋಡಿಬಿಟ್ಟು, ನಾನು ಹಿಂಗೆ ಕೂತಿದ್ನಲ್ಲ, ಯಾರು ನೀನು ಅಂದರು. ಅಣ್ಣ ಹಿಂಗೆ ಬಂದಿದ್ದೀನಿ ಶೂಟಿಂಗ್ ನೋಡೋಕ್ಕೆ, ನೀವು ರಾತ್ರಿ ನಮ್ಮ ಗರಡಿಪು. ಓ, ರಾತ್ರಿ ನಿನ್ನೆ ನಿಮ್ಮ ಗರಡಿಗೆ ಬಂದಿರೋದಕ್ಕೆ ಬೆಳಿಗ್ಗೆ ಶೂಟಿಂಗ್ ಎತ್ಕೊಂಡ್ಬಿಟ್ಟಿದ್ದೆ ನೀನು ಅಂದರು. ತಮಾಷೆ ಮಾಡಿದ್ರು. ಹೌದ್ರಣ್ಣ, ನಿಮ್ಮ ಶೂಟಿಂಗ್ ನೋಡೋಕೆ ಬಂದಿದ್ದೀನಿ. ಆಯಿತು, ಊಟ ಮಾಡ್ದ? ಊಟ ಮಾಡಿಲ್ಲ ಅಣ್ಣ ಅಂದೆ. ಸರಿ, ಊಟ ತರಿಸ್ಕೊಟ್ರು. ಊಟ ಮಾಡಿದ್ರು ನಾನು ಇದು ಆಗಿದ್ದು 1:30-2 ಗಂಟೆಯಲ್ಲಿ. ಒಂದು 3:30 ಅಷ್ಟೊತ್ತಿಗೆ ಟೀ ಬ್ರೇಕ್ ಈಚೆ 3 ಈಚೆ ಕಡೆ ಬಂದರು. ನಾನು 3:30 ಅದನ್ನು ಆಚೆ ಹೋಗಿರಲಿಲ್ಲ, ಅಲ್ಲೇ ಇದ್ದೆ. ಏ, ಏನೋ ನೀನು ಇಲ್ಲೇ ಇದೆಯಾ ನೀನು? ಯಾಕೆ ಮನೆಗೆ ಹೋಗಲ್ವಾ? ಇಲ್ಲ, ಮನೆಗೆ ಹೋಗ್ತೀನಿ, ನನಗೆ ಕೆಲಸ ಯಾವುದಿಲ್ಲ, ಒಂದು ಕೆಲಸ ಬೇಕಣ್ಣ ಅಂತಂದೆ. ಎಂ ಪಿ ಶಂಕರ್ ಅವ್ರು ಪಕ್ಕ ಕೂತಿದ್ರು. ಏನು ಕೆಲಸ ಮಾಡ್ತೀನಿ ಅಂದರು. ಅಪ್ಪ, ಏನಾರು ಕೆಲಸ ಕೊಡಿಯಪ್ಪ ಮಾಡ್ತೀನಿ ಅಂತಂದೆ. ಎಷ್ಟು ಟೈಮ್ ಬೇಕ್ರೆ ಮರ್ತೇಬಿಟ್ಟೆ. ಅರೆ, ಪ್ರೆಸೆಂಟ್ ಕೆಲಸ ಮಾಡ್ತಾಯಿದ್ದೀನಿ. ಇವ್ರನ್ನೆಲ್ಲ ನೋಡಿ, ಅಲ್ಲಿ ಏನು ವಜ್ರಿ ಮುನಿಯವರು ಇದ್ದಾರೆ, ಶಕ್ತಿ ಪ್ರಸಾದ್ ಅವರಿದ್ದಾರೆ, ಮುಸುರಿ ಕೃಷ್ಣಮೂರ್ತಿಯವರು ಇದ್ದಾರೆ, ದಿನೇಶ್ ರಣ ಇದ್ದಾರೆ, ಎಲ್ಲ ಕಣ್ಣಿಗೆ ಬೇಕಾಗಿದೆ ಆರ್ಟಿಸ್ಟ್ಗಳೆಲ್ಲ ಒಂಥರ ವಜ್ರಿ ಮುನಿಯವರಿದ್ದಾರೆ. ಈ ನಿಜವಾಗ್ಲು ಅಂಥ ಒಂದು ಇದನ್ನು ನಾನು ಇಮೇಜೇ ಮಾಡ್ಕೊಳಕ್ಕಾಗಿಲ್ಲ. ಅಂಥ ಒಂದು ಸೆಟ್ ಅದು, ಅಂಥ ಸೆಟ್ಟಲ್ಲಿ ಎಲ್ಲ ನೋಡ್ಬಿಟ್ನಲ್ಲ, ನನಗೆ ತುಂಬಾ ಇದಾಗ್ಬಿಡ್ತು. ಎಕ್ಸಾಕ್ಟ್ ಆಗಿಬಿಟ್ಟೆ ನಾನು, ಹೇಳ್ಬಿಟ್ಟು ಅಲ್ಲೇ ಉಳ್ಕೊಬಿಟ್ಟೆ ನಾನು. ಸರಿ, ಹಂಗಾಗಿ ಏನು ಬೇಕು ನಿನಗೆ ಅಂತ ಈ ಥರ ನನ್ನ ಕೆಲಸ ಬೇಕಪ್ಪ ಅಂದಿದ್ದಕ್ಕೆ, ಅವಾಗೇನಾಯಿತು, ಒಂದು ಕೆಲಸ ಮಾಡು, ನಾವು ಊಟ ಮಾಡಿ ತಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಅಮ್ಮನೋಡಿಲ್ಲಿ ಮೂಲೆಯಲ್ಲಿ ತಟ್ಟೆ ತಿಳಿತಾ ಇದಾರಲ್ಲ, ಆ ಯಮ್ಮಂಗೆ ತೊಗೊಂಡೋಗಿ ಕೊಟ್ಟರೆ ನಿನಗೆ 10 ರೂಪಾಯಿ ಸಂಬಳ ಕೊಟ್ಬಿಡ್ತೀನಿ ದಿನಕ್ಕೆ ಅಂದರು. ಆಯ್ತಪ್ಪ, ಈ 10 ರೂಪಾಯಿ ದೊಡ್ಡ ವಿಚಾರ ಆವಾಗ. ಆಯ್ತಪ್ಪ ಅಂದ್ಬಿಟ್ಟು ಅವ್ರ ಕೈ ಮುಗಿಬಿಟ್ಟು ಕಾಲ ನಮಸ್ಕಾರ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ. ಇವತ್ತು 28 ದಿವಸ ಕೆಲಸ ಮಾಡೋದಕ್ಕೆ ಟೋಟ್ ಅಲ್ಲಿಂದ 20 ಇಲ್ಲಿಂದ ಮಂಗಳೂರು ಇದೆಲ್ಲ ಸುತ್ಕೊಂಡು ಒಂದು 28 ದಿವಸ ಕೆಲಸ ಮಾಡಿದೆ. ಆ್ಯಕ್ಚುಲಿ ನನ್ನ ಸಂಬಳ ಬಂದು 280 ರೂಪಾಯಿ, 10 ರೂಪಾಯಿ ಅಂದರೆ 280 ರೂಪಾಯಿ. ಆ 280 ರೂಪಾಯಿ ಸಂಬಳ ಒಂದು ಕಡೆ ಆದರೆ ನನಗೆ ಟಿಪ್ಸ್ ಬಂದು 800 ರೂಪಾಯಿ ಸಿಕ್ತು. ಸಿನಿಮಾ ಕೊನೆ ದಿವಸ ಎಲ್ಲರೂ ಕೊಟ್ಟರು ದುಡ್ಡು. ಪ್ರಭಾಕರ್ ಅವರು, ವಿಷ್ಣು ಸಾರು, ಮಾದೇವಿಯವರು, ಎಂ ಪಿ ಶಂಕರ್ ಅವರು 30 ರೂಪಾಯಿ ಕೊಟ್ಟರು, ಮುಸುರಿ ಕೃಷ್ಣಮೂರ್ತಿಯವರು 10 ರೂಪಾಯಿ ಕೊಟ್ಟರು, ದಿನೇಶ್ ರಣ 10 ರೂಪಾಯಿ ಕೊಟ್ಟರು, ಎಲ್ಲರೂ ದುಡ್ಡು ಕೊಟ್ಟರು. ಅಂಥದ್ದು ಅದು 800 ರೂಪಾಯಿ ಹೊಡೆದು. ಹಿಂಗೆ ಅದು ನಾನು ಮನೆಗೆ ತಂದು ಕೊಟ್ಟ ತಕ್ಷಣ ನಮ್ಮಮ್ಮ, ಓ ಏ ನನ್ನ ಮಗ ಇಷ್ಟು ದೊಡ್ಡ ಸಂಬಳ ತರಂಗಾಗ್ಬಿಟ್ಟು ಅಂದ್ಬಿಟ್ಟು ಅವರು
ಈ ಕಡೆಗೆ ಆಯ್ತಪ್ಪ ನೀನು ಸಿನಿಮಾಗೆ ಹೋಗಪ್ಪ ಅಂದ್ಬಿಟ್ಟು ಆ ಒಂಥರ ನಮಗೆ ಸ್ವಲ್ಪ ಎಂಕರೇಜ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಬೇಕರಿಲಿ ಎಷ್ಟಿತ್ತು ಸಂಬಳ ಸರ್? ಬೇಕರಿಲಿ ನನಗೆ ಒಂದು 175 ರೂಪಾಯಿ 160 ರೂಪಾಯಿ ಇರಬೇಕು ಸರ್. ಅಷ್ಟು ಇರಬೇಕು ಅಷ್ಟೇ, 160 ರೂಪಾಯಿ 175 ರೂಪಾಯಿ ಇರಬೇಕು ಅನ್ಕೋತೀನಿ ಸರಿ. ಹಿಂಗಾಗಿ ನನಗೆ ಒಂದು ತಿಂಗಳಲ್ಲಿ ಹೆಚ್ಚು ಕಮ್ಮಿ 1,000 ಚಿಲ್ಲರೆ ದುಡ್ಡು ಬಂದ್ಬಿಡ್ದಲ್ಲ ಸರ್. 1,000 ಚಿಲ್ಲರೆ ದುಡ್ಡು ಬಂದ ತಕ್ಷಣ ಏನಾಗೋಯ್ತು, ನಂದು ಫುಲ್ಲು ನಂದು ಜ್ಞಾನ ನನ್ನ ಮನಸ್ಸೆಲ್ಲ ಈ ಕಡೆ ಸಿನಿಮಾ ಕಡೆ ಹೊಂಟಾಯಿತು. ಹಂಗಾಗಿ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ಸ್ಟಾರ್ಟಾಗಿ ಎರಡನೇ ಸಿನಿಮಾನೇ ನೋಡಿ, ಆ ಸಿನಿಮಾ ಮಾಡಾದಮೇಲೆ ನಿಂಗೆ ಇನ್ನೇನು ಕೆಲಸ ಇಲ್ಲ ಇಷ್ಟೇ ನಾನು ಅಂದ್ಬಿಟ್ಟು ಸುಮ್ಮನೆ ಇರೋ ಟೈಮಲ್ಲಿ 2 ನಕ್ಷತ್ರ ಅಂತ ಒಂದು ಪಿಕ್ಚರ್ ಅಪ್ಪಾಜಿ. ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಮೈಸೂರಿನದು ಒಂದು ಸಿನಿಮಾಗೆ ಒಂದು ದೊಡ್ಡ ಆಸ್ತಿ ಮೈಸೂರು. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.